नमस्कार स्नेहितरे कन्नड क्रिकेट मग चैनल के तमगेला स्वागत बन्नी इवत्तिन विषय बग्गे नावु चर्चे माडोणंद्रे नम्म आरसीबी तंड ईगागले ओंदु प्लेयिंग 11 रेडी माड्कोंडिदे याव रीति इदे प्लेयिंग 11 हागेने मत्ते होस आटगारु मत्ते एंट्री आग्ता इद्दारे यारु बर्ता इद्दारे यारु होरगडे होग्ता इद्दारे संपूर्ण ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಸ್ನೇಹಿತರೆ 2023 ಐ ಪಿ ಎಲ್ ಸ್ನೇಹಿತರೆ ನಮಗೆ ಆರ್ ಸಿ ಬಿ ತಂಡಕ್ಕೆ ಇವಾಗ ನೋಡ್ಬೋದು ಆರ್ ಆರ್ ವಿರುದ್ಧ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಗೆದ್ರೇನೆ ಕ್ವಾಲಿಫೈ ಆಗಿ ಸೋತರೆ, ಒಂದು ವೇಳೆ ಸೋತರೆ ಹೊಗೇನೆ ಸ್ನೇಹಿತರೆ ಹೊರಗಡೆ ಪ್ಲೇ ಆಫ್ನಿಂದ ಹೊರಗಡೆ ಹೋಗೋದಂತೂ ಖಂಡಿತ ನಮ್ಮ ಆರ್ ಸಿ ಬಿ ತಂಡ. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ ಅವಕಾಶ ಈ ಪಂದ್ಯ ಮಾಡುವಿಲ್ಲವೇ ಮಡಿಗೋಸ್ಕರ ಇವಾಗ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಯಾರ್ಯಾರು ಇದ್ದಾರೆ ಪ್ಲೇಯಿಂಗ್ ಎಲ್ಲ ಅಂದರೆ ವಿರಾಟ್ ಕೊಹ್ಲಿ ಮತ್ತು ಡು ಪ್ಲೇಸಿ ಅಂತ ಇರ್ತಾರೆ. ಅದ್ಭುತವಾದಂಥ ಮೂರನೇ ನಂಬರ್ಗೆ ಯಾರು ಬರ್ತಾರೆ ಇಲ್ಲಿ ನೋಡಿ, ಶಹಬಾಜ್ ಅಹಮದ್ ಅವರು ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಅವ್ರು ಬರಬೇಕು ಸ್ನೇಹಿತರೆ, ಅವ್ರು ಬಂದ್ರೇ ಒಂದು ಒಳ್ಳೆ ರೀತಿಯಾಗುತ್ತೆ. ಅನುಜ್ರಾವದ್ ಕೂಡ ಏನು ಆಡ್ತಾ ಇಲ್ಲ, ಹಾಗಾಗಿ ಶಹಬಾಜ್ ಅಹಮದ್ ಅವರು ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಮೂರನೇ ನಂಬರ್ ಬ್ಯಾಟಿಂಗ್ ಆಡ್ತಾರೆ, ಬಾಲಿಂಗ್ ಕೂಡ ಮಾಡ್ತಾರೆ. ನಾಲ್ಕನೇ ನಂಬರ್ಗೆ ಇಲ್ಲಿ ನೋಡ್ಬೋದು ಮ್ಯಾಕ್ಸ್ವೆಲ್ ಇದ್ದಾರೆ, ಐದನೇ ನಂಬರ್ಗೆ ಲೂಮ್ರೋ ಇದ್ದಾರೆ. ಇವರಿಬ್ಬರು ಆಟದಂತೂ ನಾವು ನೋಡಿದ್ದೀವಿ ಯಾವ ರೀತಿ ಆಡ್ತಾರೆ ಅಂದರೆ ನಿಮಗೂ ಗೊತ್ತು. ಮ್ಯಾಕ್ಸ್ವೆಲ್ ಅವರು, ಲೂಮ್ರೋ ಅವರು ಇವಾಗ ಜಾಯ್ನ್ ಆಗಿದ್ದಾರೆ ಪಾರ್ಟಿಗೆ. ಹಾಗೆಯೇ ಐದನೇ ಆರನೇ ನಂಬರ್ಗೆ ಯಾರು ಇದ್ದಾರೆ ಅಂದರೆ ಅದ್ಭುತವಾದಂಥ ಆಟಗಾರ ದಿನೇಶ್ ಕಾರ್ತಿಕ್ ಇದ್ದಾರೆ, ಕೀಪರ್ ಹೆಸೆ ಕೀಪರ್ ಆಗಿ. ಏಳನೇ ನಂಬರ್ಗೆ ಒಂದಿದ್ದು ಹಸರಂಗೆ ಇರ್ತಾರೆ, ಇಲ್ಲಾಂದರೆ ಬ್ರೆಸ್ವೆಲ್ ಅವರು ಇರ್ತಾರೆ. ಸ್ನೇಹಿತರೆ ಈ ಎರಡು ಆಟಗಳಲ್ಲಿ ಒಬ್ಬರು ಯಾರಾದರೂ ಆಡ್ತಾರೆ, ಯಾಕಂದರೆ ಆಲ್ರೌಂಡರ್ ರೂಪದಲ್ಲಿ ಬ್ಯಾಟಿಂಗ್ ವೈಫಲ್ಯ ಕಾರಣದಿಂದ ಬ್ರೆಸ್ವೆಲ್ ಅವರು ಬಂದರೂ ಬರ್ಬೋದು ಆ ತಂಡಕ್ಕೆ ಎಂದು ಹೇಳ್ಬೋದಾಗಿದೆ. ಹಾಗೆಯೇ ಎಂಟನೇ ನಂಬರ್ಗೆ ಯಾರು ಬರ್ತಾರೆ, ಹೆಸಲ್ವುಡ್ ಇದ್ದಾರೆ. ಒಂಬತ್ತನೇ ನಂಬರ್ಗೆ ಇಲ್ಲೊಂದು ಚೇಂಜಸ್ ಆಗ್ತಾ ಇದ್ದಾರೆ, ಹರ್ಷಲ್ ಪಟೇಲ್ ಅಥವಾ ಆಕಾಶ್ ದೀಪ್ ಬರ್ತಾ ಇದ್ದಾರೆ. ಹರ್ಷಲ್ ಪಟೇಲ್ ಏನು ಕೆಲಸ ಮಾಡ್ತಾ ಇಲ್ಲ, ಅವ್ರ ಬಳಿ ಎಬಿಲಿಟಿ ಇದೆ, ಸ್ಲೋ ಬಾಲರಲ್ಲಿ ಎಬಿಲಿಟಿ ಇದೆ, ಪರವಾಗಿಲ್ಲ. ಆದರೂ ಕೂಡ ಹರ್ಷಲ್ ಪಟೇಲ್ ಮತ್ತು ಇನ್ನು ಆಕಾಶ್ ದೀಪರ್ ಇಬ್ಬರಲ್ಲಿ ಯಾರಾದರೂ ಆಡಿ ಆಡ್ತಾರೆ, ಇವರಿಬ್ಬರಲ್ಲಿ ಆಡ್ತಾರೆ. ಹಾಗೆಯೇ ಕೊನೆಯಲ್ಲಿ ನೋಡ್ಬೋದು ನೀವು ಕೂಡ ಹೆಜಲ್ ವುಡ್ ಆಡ್ತಾರೆ, ಆಮೇಲೆ ಸಿರಾಜ್ ಆಡ್ತಾರೆ. ಈ ರೀತಿಯಾಗಿ 11 ಪ್ಲೇಯರ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಏನಂತೀರಿ ಸ್ನೇಹಿತರೆ, ಆರ್ ಸಿ ಬಿ ಈ ರೀತಿಯಾಗಿ ಕೂಡ ಬದಲಾವಣೆ ಮಾಡ್ಕೊಂಡಿದೆ. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆಟಗಾರ ಅಂತ ನೋಡ್ಬೋದು ನೀವು ಕೂಡ. ರಜತ್ ಪಟಿದವರು ಇರಬೇಕಾಗಿತ್ತು ಸ್ನೇಹಿತರೆ, ರಜತ್ ಪಟಿದವರು ಇದ್ರೆ ಇದಕ್ಕೆಲ್ಲ ಏನೂ ಆಗ್ತಿರ್ಲಿಲ್ಲ, ಇಷ್ಟು ಕಷ್ಟನೇ ಬರ್ತಿರ್ಲಿಲ್ಲ. ಅವ್ರು ಇಲ್ಲ ಅಂದರೆ ಒಂದೆರಡು ಪಂದ್ಯ ಗೆಲ್ಲಿಸ್ಕೊಡ್ತೀರಿ. ರಜತ್ ಪಟಿದವರು ಸೂಪರ್ ಆಗಿ ಆಟ ಆಡ್ತಿದ್ರು, ಅವ್ರು ಇಲ್ಲದ ಕಾರಣಕ್ಕಾಗಿ ಇವಾಗ ನಮಗೆ ತುಂಬ ಕಷ್ಟಕ್ಕೆ ಈಡಾಗಿದೆ ನಮ್ಮ ಆರ್ ಸಿ ಬಿ ತಂಡ ಎಂದು ಹೇಳ್ಬೋದಾಗಿದೆ. ಹಾಗೆಯೇ ಇವಾಗ ಬ್ಯಾಟಿಂಗ್ ವೈಫಲ್ಯನೇ ಇದೆ, ಅವರು ಒಂದು ಎರಡು ಮ್ಯಾಚ್ ಆಡ್ತಿರಂದರೆ ಅದು ಕಳೆದ ಸೀಸನಲ್ಲಿ ಯಾವ ರೀತಿ ಆಡಿದ್ರು, ಅವರು ಕೂಡ ಶತಕ ಗಡಿನೇ ದಾಟಿದ್ರು, ಅವರು ಕೂಡ ಶತಕ ಹೊಡೆದಿದ್ದರು. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅವರು ಬೇಕಾಗಿತ್ತು, ಅವ್ರು ಇಲ್ಲದ ಕಾರಣಕ್ಕಾಗಿ ಇವಾಗ ನೋಡ್ಬೋದು ನೀವು ಕೂಡ. ಏನಾದರೂ ನಮ್ಮ ಆರ್ ಸಿ ಬಿ ತಂಡ ಫೈನಲ್ವರೆಗೂ ಹೋಯಿತು ಅಂತ ಇಟ್ಕೊಳ್ರಿ, ಫೈನಲ್ನಲ್ಲಿ ಅವರು ಬಂದರೂ ಬರ್ಬೋದು, ರೀಕವರ್ ಆಗ್ತಾ ಇದ್ದಾರೆ ಇಲ್ಲಿವರೆಗೂ. ನೀವು ಕೂಡ ಮೆಸೇಜ್ ಹಿಂದೆ 8 ದಿನ ಮೆಸೇಜ್ ಹಿಂದೆ ನೀವು ಕೂಡ ಕೇಳಿರ್ಬೋದು ರೀಕವರ್ ಆಗ್ತಾ ಇದೆ. ಏನಂತೀರಾ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಯಾರ್ಯಾರು ಇರಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ದಿನದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್. ಅಲ್ಲಿವರೆಗೂ ಆರಾಮಾಗಿರ್ರಿ.